ಎಸ್ ವೆಲ್ಕಮ್ ಬ್ಯಾಕ್ ಚರ್ಚೆಯನ್ನು ಮುಂದುವರಿಸ್ತೀನಿ ಪ್ರಮೋದ್ ಮುತಾಲಿಕ್ ಮತ್ತು ಸಿದ್ಧಲಿಂಗ ಸ್ವಾಮಿಗಳು ಇಬ್ಬರು ನನ್ನ ಜೊತೆನಲ್ಲಿದ್ದಾರೆ ಮೊದಲಿಗೆ ಪ್ರಮೋದ್ ಮುತಾಲಿಕ್ ಅವರನ್ನ ಮಾತನಾಡಿಸ್ಬಿಡ್ತೀನಿ ಪ್ರಮೋದ್ ಮುತಾಲಿಕ್ ನಾನು ಹೇಳ್ತಾ ಇರತಕ್ಕಂಥದ್ದು ಭಜನೆ ಹನುಮಾನ್ ಚಾಲೀಸಾ ಅಂತ ಹೋಗಬಾರದು ಹೋಗಬೇಡಿ ಆ ಹೋರಾಟಕ್ಕೆ ನಮ್ಮ ನಿಮ್ಮ ಹೋರಾಟ ಇರಬೇಕಾಗಿರತಕ್ಕಂಥದ್ದು ಮೈಕ್ ಅನ್ನು ತೆಗೆಸುವ ನಿಟ್ಟಿನಲ್ಲಿ ಬೇಕಾಗಿಲ್ಲ ವೈಜ್ಞಾನಿಕವಾಗಿ ಕೂಡ ಅದು ತುಂಬಾ ತೊಂದರೆ ಆಗುತ್ತೆ ಅಂತ ಹೋರಾಟ ಮಾಡಿ ಮೈಕ್ಗಳನ್ನು ತೆಗೆಸುವ ಹೋರಾಟವನ್ನು ಯಾಕೆ ತಾವು ಮಾಡ್ತಾ ಇಲ್ಲ ಅಂತ ಬಹಳಷ್ಟು ದಿನ ನಿರಂತರವಾಗಿ ಮಾಡಿ 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 ಕೊನೆ ಈ ಹಂತಕ್ಕೆ ಬರಬೇಕಾಗಿದೆ ಮೊನ್ನೆ ನಾವು ತಹಸೀಲ್ದಾರ್ಗೆ ಮನವಿ ಕೊಟ್ಟಿವಿ ನೋ ರಿಸ್ಪಾನ್ಸ್ ಸೌಂಡ್ ಪೊಲ್ಯೂಷನ್ ಆಫೀಸಿಗೆ ಮನವಿ ಕೊಟ್ಟಿವಿ ನೋ ರಿಸ್ಪಾನ್ಸ್ ಈಗ ಮೊನ್ನೆ ಡಿಸಿ ಕೊಟ್ಟಿವಿ 15 ದಿನ ಗಡುವು ಕೊಟ್ಟಿವಿ ಏನೂ ಯಾವುದೇ ರೀತಿಯ ಪ್ರಕ್ರಿಯೆ ಇಲ್ಲ 1ನೇ ತಾರೀಕು ಗಡುವು ಮುಗಿಯುತ್ತೆ ಅವರು ಸುಮ್ಮನೆ ಕಾಟಾಚಾರಕ್ಕೆ ನಾವು ಎಲ್ಲರಿಗೂ ನೋಟಿಸ್ ಕಳಿಸಿದೀವಿ ನಿಮ್ಮ ಶಬ್ದ ಮಾಲಿನ್ಯವನ್ನು ಮಾಡಬಾರದು ಇಷ್ಟೇ ಡಿಸಿಬಲ್ ಇಡಿ ಅಂತ ಹೇಳಿ ಒಂದು ಕಳಿಸ್ಬಿಟ್ಟಿದ್ದಾರೆ ಸಾಕ ಅಷ್ಟು ಕೊಟ್ಟರೆ ಸಾಕ ಮುಗಿಯುತ್ತಾ ನಿಮ್ ಕೆಲಸ ಸೊ ನಾನು ಹೇಳುದು ಇಂಪ್ಲಿಮೆಂಟ್ ಮಾಡೋರು ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಬೇಕು ಆ ಮಸೀದಿಗಳು ಎಷ್ಟಿದಾವೆ ಆ ಮಸೀದಿಗಳ ಮೇಲೆ ಮೈಕ್ಗಳು ಎಷ್ಟಿದಾವೆ ಪರ್ಮಿಷನ್ ಇದೆಯಾ ಬೆಳಗಿನ ಜಾವ 5 ಗಂಟೆಗೆ ಆಗ್ತಾ ಇರುವಂತದ್ದು ನಿಂತಿದೆಯಾ ಇದನ್ನೆಲ್ಲ ಮಾಡುವವರು ಕೇಳೋರು ಡಿಸಿ ಅವರು ಏನೂ ಯೋಚನೆ ಮಾಡೋದು ಸರ್ಕಾರ ಯೋಚನೆ ಮಾಡೋದೇ ಇಲ್ಲ ಸೊ ಇದು ನಿರಂತರವಾಗಿ ನಡೀತಾ ಇರುವಂತ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳು ಆಗಿದಾವೆ ಕೇಸ್ಗಳ ಹಾಕಿದೀವಿ ಕರ್ನಾಟಕದಲ್ಲಿ 32 ಕೇಸ್ಗಳನ್ನು ಹಾಕಿದೀವಿ ಏನೂ ಆಗಿಲ್ಲ ಶಾಹುಲ್ ನಮ್ಮನ್ನ ದೂರ ಇಡ್ತಾರೆ ನಮ್ಮನ್ನ ಭೇದ ಭಾವ ಮಾಡ್ತಾರೆ ನಮ್ಮನ್ನ ಹೊರಗಿಡ್ತಾರೆ ಸಾಮರಸ್ಯ ಇಲ್ಲ ಅಂತ ಏನೇನೋ ತಾವು ಆರೋಪ ಮಾಡ್ತಿರಲ್ಲ ಈ ವಿಚಾರದಲ್ಲಿ ಇದೊಂದು ವಿಚಾರದಲ್ಲಿ ನಾವು ಸ್ವಲ್ಪ ಕಾಂಪ್ರಮೈಸ್ ಆಗ್ತೀವಪ್ಪ ಬೇಡ ಮೈಕ್ ಅಂತ ಯಾಕೆ ತಾವು ತಮ್ಮ ತಮ್ಮ ಧರ್ಮದ ಮುಖಂಡರು ಒಂದು ತೀರ್ಮಾನ ತಗೊಳ್ಬಾರ್ದು ನೋಡಿ ಈಗಾಗಲೇ ಈಗ ಮುತಾಲಿಕ್ರವರು ಹೇಳಿದ ಹಾಗೆ ಅಲ್ಲಿ ಶಬ್ದ ಮಾಲಿನ್ಯ ಆಗ್ತಾ ಉಂಟು ಅಂತ ಇವರು ಹೋರಾಟ ಮಾಡ್ತಾ ಇದ್ದಾರೆ ಶಬ್ದ ಮಾಲಿನ್ಯ ಬಗ್ಗೆ ಹೋರಾಟ ಮಾಡಿ ನಮ್ಮ ಅಭ್ಯಂತರ ಏನಿಲ್ಲ ಆದರೆ ಈಗ ಅಲ್ಲಿ ಆಗ್ತಿರುವಂಥದ್ದು ಈಗ ನೋಡಿ ಕೋರ್ಟ್ಗಳು ಸ್ಪಷ್ಟವಾಗಿ ಆದೇಶ ಕೊಟ್ಟಿದೆಯಲ್ವಾ ಇಷ್ಟು ಡಿಸಿಬಲ್ಗಿಂತ ಕಡಿಮೆ ಇರಲಿ ಅದನ್ನ ಪಾಲನೆ ಮಾಡಿ ಅಂತ ನಾವು ಹೇಳ್ತಾ ಇದ್ದೇವೆ ಯಾರಿಗೆ ಕೂಡ ಜಾಸ್ತಿ ಮಾಡಬೇಡಿ ಇದೇ ವಿಚಾರ ನೀವು ಹಿಜಬ್ ವಿಚಾರದಲ್ಲಿ ಈ ನಮಾಜ್ಗಾಗಿ ಜನರನ್ನು ಕಡೆಯುವುದು ಹಿಜಬ್ ನಲ್ಲಿ ಕೋರ್ಟ್ ತೀರ್ಪು ಕೊಟ್ಟಿದ್ದನ್ನ ಇದೇ ರೀತಿ ಮಾಡಿದ್ದೇವೆ ಒಪ್ಕೊಂಡಿದ್ದೀವಲ್ಲ ಎಲ್ಲಿ ಅದನ್ನ ತಿರಸ್ಕಾರ ಮಾಡಿದ್ದೇವೆ ಎಲ್ಲಿ ತಿರಸ್ಕಾರ ಆಗಿದೆ ವಿದ್ಯಾರ್ಥಿಗಳು ಯಾರು ಕೂಡ SSLC ಎಕ್ಸಾಮ್ ಬರೀತಿರ್ಲಿಲ್ಲ ನೋಡಿ ಒಂದು ಬಂದ್ ಮಾಡಿರುವಂತಹ ವಿಷಯದಲ್ಲಿ ಎಲ್ಲರಿಗೂ ಕೂಡ ಅಭಿಪ್ರಾಯ ಒಮ್ಮತ ಅಭಿಪ್ರಾಯ ಇಲ್ಲ ಯಾರು ಬಂದ್ಗೆ ಕರೆ ಕೊಟ್ಟಿದ್ದಾರೋ ಕೆಲವರು ಬಂದ್ ಮಾಡಿದ್ದಾರೆ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿದ್ದಾರೆ ಅಂತ ತಿಳ್ಕೊಳ್ಬೇಡಿ ಕೆಲವರು ಮಾಡಿದ್ದಾರೆ ಇಲ್ಲಿ ಕೇಳಿ ಕೆಲವರು ಮಾಡಿದ್ದಾರೆ ಕೆಲವರು ಬೆಂಬಲ ಕೊಡ್ಲಿಲ್ಲ ಸಾರ್ವಜನಿಕವಾಗಿ ಯಾರಿಗೆ ತೊಂದರೆ ಕೊಡುವಂತಹ ಪ್ರಕ್ರಿಯೆಗಳಿಗೆ ಕೈ ಹಾಕಬಾರದು ಎನ್ನುವುದು ನಮ್ಮ ನಿಲುವಾಗಿದೆ ಆ ಬಂದನ್ನು ಇವತ್ತು ಕೂಡ ನಾವು ವಿರೋಧಿಸ್ತೇವೆ ಬಂದ್ ಮಾಡಬಾರದು ಎನ್ನುವುದು ನಮ್ಮ ನಿಲುವಾಗಿದೆ ಇದರಲ್ಲಿ ಎರಡು ಅಭಿಪ್ರಾಯಗಳು ಇಲ್ಲ ಹಿಜಾಬ್ನ ವಿಷಯ ನಾಗರಿಕ ಸಂಹಿತೆ ಬಂದ್ರೆ ಈಗ ಈಗ ಇಲ್ಲ ಎಲ್ಲ ಮಾತಾಡ್ತಿರೋದು ಒಂದೇ ಅವ್ರು ಹೇಳ್ತಿರೋದೇನು 6 ಗಂಟೆ ತನಕ ಯಾವುದೇ ಧ್ವನಿ ವರ್ಧಕ ಬಳಸುವ ಆಗಿಲ್ಲ ಅನ್ನೋದನ್ನ ಅದನ್ನ ಗೌರವಿಸ್ಲೇಬೇಕಲ್ಲ ಸ್ವಯಂ ಗೌರವಿಸೋದ ಸರ್ಕಾರ ಬಂದು ಹೇಳ್ಬೇಕಾ ಇಲ್ಲ ಹಾಕಿದ ಮೇಲೆ ಮೈಕ್ ಕಿತ್ತಾಕ್ಬೇಕಾ ಹೇಳಿ ಅದ್ ಚೆನ್ನಾಗಿರುತ್ತಾ ಹಂಗ ನೋಡಕ್ ಹೋದ್ರೆ ಕಾನೂನ್ಬದ್ಧವಾಗಿ ಕಟ್ಟಿದೀರಾ ಅಂತಂದ್ರೆ ಇವ ನಾವ್ ಹೇಳ್ತೀವಿ ಕಾನೂನ್ಬದ್ಧವಾಗಿ ಯಾರ್ಯಾರು ಕಟ್ಟಿಲ್ಲ ಮೈಕೆ ಹಾಕ್ಬೇಡಿ ಅಂತ ಹೇಳ್ತೀವಿ ಅದ್ ದೇವಸ್ಥಾನ ಇದ್ರು ಕಾನೂನ್ಬದ್ಧವಾಗಿ ಕಟ್ಟಿಲ್ಲ ಅಂದ್ರೆ ಮೈಕ್ ಹಾಕ್ಬೇಡಿ ಮಸೀದಿ ಇದ್ರು ಹಾಕ್ಬೇಡಿ ಇಲ್ಲಿ ಅಭಿಪ್ರಾಯ ನಾಗರಿಕರ ಹಿತಕ್ಕಿಂತ ಯಾವ್ದು ಮುಖ್ಯ ಒಂದೇ ಕಾನೂನು ಒಂದೇ ಸಂವಿಧಾನ ಒಂದೇ ನಾಗರಿಕ ಸಂಹಿತೆ ಸರಿ ಇದೆ ಫಾಲೋ ಮಾಡದೆ ಇದ್ರೆ ಸರ್ಕಾರ ಮಾಡಿಸ್ತೀವಿ ಅವ್ರು ವಿಳಂಬ ಆಗಿದೆ ಅಂತ ಅವ್ರು ವಿರೋಧ ಮಾಡೋದ್ರಲ್ಲಿ ತಪ್ಪೇನಿದೆ ಅವ್ರ ಹಕ್ಕು ಚೆನ್ನಾಗಿ ಶಾಂತಿ ನೆಮ್ಮದಿಯಿಂದ ಬದುಕತಕ್ಕಂತ ನಾಗರಿಕರ ಹಕ್ಕು ಅದು ಹಿಂದುತ್ವ ಅಂತ ಹೇಳಿ ಅದನ್ನ ಬಣ್ಣ ಅಲ್ಲ ನಿಮ್ಮ ಮೇಲೆ ಆರೋಪ ಇರದೇ ಅದು ಮೇಡಮ್ ಸಿದ್ಲಿಂಗ್ ಸ್ವಾಮಿ ಅವರು ಮಾತಾಡಿ ಸಿದ್ಲಿಂಗ್ ಸ್ವಾಮಿ ಅವರು ಕೇಳೋದು ಅಲ್ಲ ಕೇಳ್ ಅವರು ಇನ್ನೊಂದು ಸರ್ತಿ ಏನು ಹೇಳ್ತಾರೆ ಅಂತ ನ್ಯಾಯಬದ್ಧವಾಗಿದೆ ಅವ್ರು ಮಾಡಬೇಕಿತ್ತು ಅಧಿಕಾರಿಗಳು ಮಾಡಬೇಕಿತ್ತು 6 ಗಂಟೆ ಅಲ್ಲ ಮೇಡಮ್ ನೀವು ತಾನೇ ಮೇಲಿರೋದು ನೀವು ಮಾಡಿಸ್ಬೇಕು ಈಗ ನೋಡಿ
ಅವರು ಕೇಳ್ತಕ್ಕಂಥದ್ದು ಇವತ್ತು ಅವರು ತೀವ್ರವಾದ ಒಂದು ಅವರ ತಾಳ್ಮೆಯ ಕಟ್ಟೆ ಒಡೆದಿದ ಬಂದಿದ್ದಾರೆ. ಅದು ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ಈ ದೇಶದಲ್ಲಿ ನೆಲದ ಕಾನೂನು ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲೇಬೇಕು. ಯಾರು ಮಾಡಿಲ್ಲ, ಯಾಕೆ ಮಾಡಿಸಿಲ್ಲ ಪ್ರಶ್ನೆ ಯಾರು ಹೇಳ್ತೀರಾ? ಕೇಳಿ ಅವರು ಅವರು ನೀವು ಯಾರು ಹೇಳ್ತೀರಾ? ಸರ್ಕಾರಕ್ಕೂ ಅವ್ರಿಗೆ ಹೇಳ ಸರ್ಕಾರ ಕೇಳಬೇಕು. ಸಿಟ್ಟಿಂಗ್ ಸ್ವಾಮಿ ಅವರು ಪ್ರಚೋದನೆ ನಡೀತಾ ಉಂಟು ಅಷ್ಟೇ. ಸಾರ್ವಜನಿಕರ ಇದ್ದ ಜೀವನದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಇಲ್ಲಿ ಒಂದೊಮ್ಮೆ ಸಮಸ್ಯೆಗಳನ್ನು ತಂದಿಟ್ಟು ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವ ಈ ದೇಶದಲ್ಲಿ ಯಾವಾಗ ಇಸ್ಲಾಂ ಬಂತೋ ಅವಾಗಿಂದ ಸಮಸ್ಯೆ ಇದೆ. ಸಮಸ್ಯೆಗಳು ಎಲ್ಲಿಂದ ಬರ್ತಾ ಉಂಟು? ನೀವೇ ಸಮಸ್ಯೆ. ಇಷ್ಟು ವರ್ಷಗಳ ಕಾಲ ತಲಾಂತರ ವರ್ಷಗಳು ಆವಾಗ ಯಾರಿಗೂ ಕೂಡ ಸಮಸ್ಯೆ ಇರಲಿಲ್ಲ. ಇತ್ತೀಚಿನ ಕಾಲಘಟ್ಟದಲ್ಲಿ ಮಾತ್ರ ಸಮಸ್ಯೆ ಸೃಷ್ಟಿ ಮಾಡಿದ್ದು. ಮೈಕನ್ನ ಜಗತ್ತಿನಲ್ಲಿದೆ. ತಲತಲಾಂತರದಿಂದ ಎಲ್ಲಿ ಬಂತು ಆಜಾನ್? ಅಲ್ಲ ಈಗ ಆಜಾನ್ ಇದೆ ರೇ, ಸ್ಪೀಕರ್ ಇಲ್ಲ. ನೋಡಿ ಸ್ಪೀಕರ್ ಎಲ್ಲಿ ಬಂತು? ಅದನ್ನ ಕೇಳ್ತಾರೆ. ಮೈಕ್ ಸಿಸ್ಟಮ್ ಸಾವಿರದ ಇಪ್ಪತ್ತೊಂಬತ್ತು ಇಷ್ಟ ಆಯ್ತು. ನೂರು ವರ್ಷಗಳ ಹತ್ತಿರ ಆಯ್ತು, ಸುಮಾರು 90 ವರ್ಷಗಳಾಯ್ತು. ನೀವ್ ಹೇಳಿದ ಹಾಗೆ 90 ವರ್ಷಗಳಾಗ್ತಾ ಬಂತು. ಸರಿ ಸರಿಯಪ್ಪ, ಅವಾಗಿಂದ ಹೋರಾಟಗಳಾಗ್ತಾ ಇದೆ. ಒಂದ್ ನಿಮಿಷ, ಈಗ ಮೊಬೈಲ್ ಇಟ್ಕೋಬಹುದಲ್ಲ ಮುಸ್ಲಿಂ ತುಷ್ಟೀಕರಣದ ನೀತಿಯಿಂದಾಗಿ. ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾರೆ. ಪ್ರಮೋದ್ ಮುತಾಲಿಕ್ ಅವರು ನಿಮಿಷ, ಪ್ರಮೋದ್ ಮುತಾಲಿಕ್ ಅವರು ಹೇಳಿ. ನೋಡಿ ನೋಡಿ, ಆ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ರೆ ಇಲ್ಲಿವರೆಗೆ ಇರ್ಲಿಲ್ಲ, ಈಗ ಯಾಕೆ ಅಂತೇಳಿ. ಹಾಗಾದ್ರೆ ಈಗ ಮಾಡಬಾರ್ದ? ಈಗ ಮಾಡಬಾರ್ದಾಗಾದ್ರೆ ಹೌದು, ಈಗ ನಾವು ಕಣ್ಣು ತೆಗೆದಿದ್ದೀವಿ. ಈಗ ತಪ್ಪನ್ನ ನಮಗೆ ಅರಿವಾಗಿದೆ, ಆ ತಪ್ಪನ್ನ ತಿದ್ದಬೇಕು ಅಂತನ್ನುವಂಥದ್ದು ಹೇಳ್ತಿದ್ದೀವಿ. ಈಗ ತಿದ್ದುಕೊಳ್ಳಿ ನೀವು, ಈಗ ಮಾಡಬಾರ್ದೇನು? ಈಗ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟಿನ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ. ನಾವೇನು ಕಾನೂನು ಕೈಗೆ ತಗೊಳ್ತಾ ಇಲ್ಲ, ಅದನ್ನ ಒಪ್ಪಿಗೆ ಒಪ್ಪಿ ನೀವು. ನಾವು ಸುಪ್ರೀಂ ಕೋರ್ಟಿನ ಉಲ್ಲಂಘನೆ ಆಗ್ತಾ ಇರುವಂತಹದ್ದು ಸರಿ ಮಾಡಬಹುದು. ನಿಮ್ಮ ಪ್ರಾರ್ಥನೆಗೆ ಅದನ್ನ ನಾವು ಪಾಲಿಸ್ತೇವೆ ಅಂತ ಹೇಳಿದ್ದಲ್ಲ. ಸಾರ್ವಜನಿಕ ಪ್ರದೇಶದಲ್ಲಿ, ಸಾರ್ವಜನಿಕ ಪ್ರದೇಶದಲ್ಲಿ ರಾತ್ರಿ 10 ಬೆಳಿಗ್ಗೆ 6 ತನಕ ಕೇಳಿಸಬಾರದು ಅಂತ ಇದೆ. ಜನವಸತಿ ಪ್ರದೇಶದಲ್ಲಿ 10 ಆಗಿರ್ಬೇಕು ಅದನ್ನು ಕರೆಯುವುದು. 6 ನಂತರ ಪ್ರಾರ್ಥನೆಗೆ ಜನರನ್ನು ಕರೆದು ಏನು ಪ್ರಯೋಜನ ಇದೆ? ಆ ಟೈಮ್ ಅಲ್ಲಿ ಇದೆ, ಆ ಟೈಮ್ ಅಲ್ಲಿ ಕರೀತಾರೆ. ಕಡಿವಾಣ ಹಾಕಿ, ಶಬ್ದಕ್ಕೆ ಕಡಿವಾಣ ಹಾಕಿ, ಶಬ್ದಗಳನ್ನು ಕಡಿಮೆ ಮಾಡಿಕೊಳ್ಳಿ. ದೇಶಕ್ಕೆ ಬೇಕಾದಾಗೆ ಎಲ್ಲರಿಗೂ ಒಂದೇ ಕಾನೂನು. ನಾನು ಬೆಳಿಗ್ಗೆ 4 ಪ್ರೇಯರ್ ಮಾಡ್ತೀನಿ ಅಂತ ಕೋರ್ಟ್ಗೆ 4 ಪರ್ಮಿಷನ್ ಕೊಡಿ ಅಂತ ಕೇಳಕ್ಕಾಗಲ್ಲ. ಕೋರ್ಟ್ ತೀರ್ಪನ್ನ ನಾವು ಫಾಲೋ ಮಾಡಬೇಕು. ನಿರಂತರವಾದಂತಹ ಮೈಕ್ ಅನ್ನು ಯಾರು ಕೂಡ ಆನ್ ಮಾಡೋದಿಲ್ಲ. ನಮ್ಮ ದೇವರುಗಳಿಗೂ ಸುಪ್ರಭಾತ ಹಾಕಬೇಕು. ಒಂದೂವರೆ ನಿರಂತರವಾಗಿ 4 ಕೂಡ ಹಿಂದೂಗಳು ಹಿಂದೂಗಳು ಪ್ರತಿ ದೇವರಿಗೆ ದೇವರಿಗೆ ಸುಪ್ರಭಾತ. ಮೇಡಮ್ ಮೇಡಮ್, ಒಂದು ನಿಮಿಷ. ಶಾಹುಲ್ ಅಮೀದ್ ಅವರು ತಮಗೆ ಬೇಕಾದ ರೀತಿಯಲ್ಲಿ ಹಂಸಕ್ಷೀರ ನ್ಯಾಯ ಮಾಡೋದು ಸರಿಯಲ್ಲ. ಕೋರ್ಟ್ ನ ಹೀಗೆ ತೀರ್ಪು ಕೊಡಬೇಕು ಅಂತ ಹೇಳೋದು ಸರಿಯಲ್ಲ. ಪ್ರಮೋದ್ ಮುತಾಲಿಕ್ ಅವ್ರು ಮಾತಾಡ್ತಾ ಇದ್ರು. ಎಸ್ ಸರ್, ನೋಡಿ ನಾವು ಕೋರ್ಟ್ ಅಲ್ಲಿ ಹೀಗೆ ತೀರ್ಪು ಕೊಡಿ ಅಂತ ನಾವು ಹೇಳಿಲ್ಲ. ನಾವು ಕೋರ್ಟ್ ಅಲ್ಲಿ ಹೀಗೆ ತೀರ್ಪು ಕೊಡಿ ಅಂತ ನಾವು ಏನು ಹೇಳಿಲ್ಲ. ಕೇಳಿ ಸ್ವಲ್ಪ, ಒಂದ್ ನಿಮಿಷ ಪ್ರಮೋದ್ ಮುತಾಲಿಕ್ ಅವರೇ ದಯವಿಟ್ಟು ಒಂದ್ ನಿಮಿಷ ಕ್ಷಮಿಸಿ. ರಾಹುಲ್ ತಾವು ಕ್ಷಮಿಸಿ, ಒಂದೇ ಒಂದು ಬ್ರೇಕ್ ತಗೋತೀನಿ.